ವಾಲ್ಯೂಮ್ ಸ್ಟಡಿ ಐದು ಚಾಪ್ಟರ್ ಹನ್ನೊಂದು ಪೇಜ್ ನಂಬರ್ ನೂರ ಎಂಬತ್ತು ಗೋಳಾಡುವಿಕೆಯು ಮಾತಿಲ್ಲವಾದರೆ ಅದು ಗೋಳಾಡುವಿಕೆಯೇ ಅಲ್ಲ ಎಂಬುದಾಗಿ ನಾವು ಪರಿಗಣಿಸುವುದಾದರೆ ಈ ಅರ್ಥವಿವರಣೆಯ ತಪ್ಪನ್ನು ಇನ್ನೂ ಹೆಚ್ಚಾಗಿ ಗಮನಿಸಬಹುದು ಯಾಕಂದರೆ ಮಾತನಾಡದಿರುವುದು ಗೋಳಾಟವಾಗದು ಆದರೆ ಸರ್ವಶಕ್ತ ದೇವರಾದ ಯಹುವನ ಪ್ರಭಾವವು ಅಥವಾ ಶಕ್ತಿಯೂ ಆದ ಪವಿತ್ರಾತ್ಮನು ತನ್ನನ್ನು ಬುದ್ಧಿವಂತಿಕೆಯಿಂದ ಪ್ರಕಟಿಸಿಕೊಳ್ಳಲಾರನು ಎಂದು ನಾವು ಅರ್ಥೈಸುವುದಾದರೆ ಈ ವಚನವು ಅಷ್ಟೇ ವಿಚಿತ್ರವಾದದ್ದು ಮತ್ತು ವಿರೋಧ ಭಾಸವಾದದ್ದು ಎಂಬುದಾಗಿ ಕಂಡುಬರುತ್ತದೆ ಪೂರ್ವಕಾಲದಲ್ಲಿ ದೇವರ ಮನಸ್ಸು ಚಿತ್ತವು ಆತ್ಮವು ಪ್ರವಾದಿಗಳ ವಿಪುಲವಾದ ಮಾತುಗಳಲ್ಲಿ ಮತ್ತು ಕಾರ್ಯಗಳಲ್ಲಿ ಪ್ರಕಟಗೊಂಡಿತೆಂಬುದನ್ನು ನಾವು ಬಲ್ಲವರಾಗಿದ್ದೇವೆ ಪವಿತ್ರಾತ್ಮನು ಈಗ ಕಡಿಮೆ ಶಕ್ತಿ ಅಥವಾ ಸಾಮರ್ಥ್ಯವುಳ್ಳವನಾಗಿದ್ದನೆಂದು ನಾವು ಊಹಿಸಲು ಸಾಧ್ಯವಿಲ್ಲ ಹಾಗಾದರೆ ಪವಿತ್ರಾತ್ಮನು ತಾನೇ ಮಾತಿಲ್ಲದಂತಹ ನರಳಾಟದಿಂದ ನಮಗೋಸ್ಕರ ಬೇಡಿಕೊಳ್ಳುತ್ತಾನೆ ಎಂಬ ಈ ವ್ಯಾಖ್ಯಾಯನವು ಸೂಚಿಸುವುದಾದರೂ ಏನನ್ನು ದೇವರಾತ್ಮನು ಸೂಚಿಸುತ್ತಾನೆಂದು ಊಹಿಸುವುದೇ ತಪ್ಪು ಇದಕ್ಕೆ ವ್ಯತಿರಿಕ್ತವಾಗಿ ನಮಗಾಗಿ ವಿಜ್ಞಾಪನೆ ಮಾಡುತ್ತಿರುವುದು ನಮ್ಮ ಸ್ವಂತ ಆತ್ಮವೇ ಸಂತರ ಆತ್ಮಗಳು ದೇವರನ್ನು ಯಾಚಿಸುತ್ತಿರುತ್ತವೆ ಮತ್ತು ಅವುಗಳು ಕೆಲವೊಮ್ಮೆ ತನ್ನನ್ನು ಸರಿಯಾದ ರೀತಿಯಲ್ಲಿ ವ್ಯಕ್ತಪಡಿಸಲು ವಿಫಲಗೊಳ್ಳುತ್ತವೆ ಈ ವಾಕ್ಯ ಭಾಗದ ಕ್ಷಣ ದರ್ಶನ ಅದರ ಸಂಬಂಧಗಳೊಂದಿಗೆ ಈ ಅರ್ಥವಿವರಣೆಯ ಔಚಿತ್ಯತೆಯನ್ನು ಪ್ರಕಟಗೊಳಿಸುತ್ತದೆ ಅಪೋಸ್ತಲನು ಪಾಪಭರಿತವಾದ ಮಾನವ ಕುಲವು ತನ್ನ ಬಂಧನದಲ್ಲಿನ ಗೋಳಾಡುವಿಕೆಯ ಬಗ್ಗೆ ಅಷ್ಟೇ ಇಲ್ಲಿ ಬರೆಯುವವನಾಗಿದ್ದಾನೆ ಅದಕ್ಕೆ ಅದರ ಬಂಧನದಿಂದ ಮುಕ್ತಿ ದೊರೆಯುತ್ತದೆಂಬ ಭರವಸೆಯನ್ನು ಆತನು ನಮಗೆ ನೀಡುವವನಾಗಿದ್ದಾನೆ ಆಗ ಸಭೆಯು ದೇವರ ಮಕ್ಕಳು ತಮ್ಮ ವಿಮೋಚನಾಕರ್ತನೊಂದಿಗೆ ಮಹಿಮೆ ಹೊಂದಿಕೊಳ್ಳುವುದು ನಂತರದಲ್ಲಿ ಆತನು ಈ ಲೋಕಧನ ಸಭೆಯ ಪ್ರಸ್ತಾಪದ ಪರಿಸ್ಥಿತಿಯ ಕಡೆಗೆ ಸಾಗುತ್ತಾನೆ ಅದರಲ್ಲಿ ನಾವು ಗೋಳಾಡುವವರಾಗಿದ್ದೇವೆ ಪ್ರಥಮ ಫಲವಾಗಿರುವ ಪವಿತ್ರಾತ್ಮವರವನ್ನು ಹೊಂದಿದ ನಾವಾದರೂ ದೇವಪುತ್ರರ ಪದವಿಯನ್ನು ಅಂದರೆ ದೇಹಕ್ಕೆ ಬರಬೇಕಾದ ವಿಮೋಚನೆಯನ್ನು ಎದುರು ನೋಡುತ್ತಾ ನಮ್ಮೊಳಗೆ ನರಳುತ್ತೇವೆ ರೋಮಪುರದವರಿಗೆ ಎಂಟನೇ ಅಧ್ಯಾಯ ಇಪ್ಪತ್ತ್ಮೂರನೇ ವಚನ ಸಭೆಯಲ್ಲಿನ ನೂತನವಾದ ಅಥವಾ ಪರಿವರ್ತನೆ ಹೊಂದಿದ ಮನಸ್ಸು ಅಥವಾ ಆತ್ಮನು ಒಮ್ಮೆ ಅಹಿಕವಾಗಿದ್ದದ್ದು ಈಗ ಪವಿತ್ರಾತ್ಮವು ಆತ್ಮಿಕವೂ ಆಗಿದೆ ಆದರೆ ನಮ್ಮ ಶರೀರಗಳು ಇನ್ನು ಮಾನವ ಶರೀರಗಳಾಗಿದ್ದು ಆ ದಾಮನ ಸಮರ್ಪಕತೆಗಳನ್ನು ಹೊಂದಿವೆ ಆದುದರಿಂದ ನಾವು ನೂತನ ಸೃಷ್ಟಿಗಳಾಗಿ ಮಾಂಸಿಕ ಭಾರ ಹೊತ್ತವರಾಗಿದ್ದು ಪ್ರಥಮ ಪುನರುತ್ಥಾನದಲ್ಲಿ ಕ್ರಿಸ್ತನಂತಾಗುವ ವಾಗ್ದಾತ ವಿಮೋಚನೆಗಾಗಿ ಗೋಳಾಡುತ್ತೇವೆ ಅಪೋಸ್ತಲನ್ನು ವಿವರಿಸುತ್ತಾನೆ ನಾವು ನಮ್ಮ ನಂಬಿಕೆಯ ಮೂಲಕವಾಗಿ ನಮ್ಮ ಈ ಐಹಿಕವಾದ ದೇಹವು ಸತ್ಯದೆಯೆಂದು ಮತ್ತು ನಮ್ಮನ್ನು ನೂತನ ಸೃಷ್ಟಿಗಳೆಂದು ಸರ್ವ ಸಂಪೂರ್ಣರೆಂದು ಈಗ ರಕ್ಷಣೆ ಹೊಂದಿದವರೆಂದು ಎಣಿಸಿಕೊಳ್ಳಬಹುದು ನಂಬಿಕೆಯ ಮೂಲಕ ರಕ್ಷಣೆ ನಾವು ನಮ್ಮನ್ನು ಹೇಗೆಂದು ಎಣಿಸಿಕೊಳ್ಳಬೇಕೆಂದು ತೋರಿಸಿದ ಮೇಲೆ ನಾವು ದೇವರ ದೃಷ್ಟಿಯಲ್ಲಿ ನಾವು ನೂತನ ಮತ್ತು ಪವಿತ್ರ ಹಾಗೂ ಆತ್ಮಿಕರೆಂದು ಎಣಿಸಲ್ಪಟ್ಟಿದ್ದೇವೆ ಎಂಬುದನ್ನು ವಿವರಿಸುತ್ತಾನೆ ದೇವರು ನಮ್ಮನ್ನು ಈ ದೃಷ್ಟಿಕೋನದಲ್ಲಿ ನೋಡುವವನಾಗಿದ್ದು ನಮ್ಮ ಮಾಂಸಧಾರಿ ದೇಹವನ್ನಾಗಲಿ ಬಲಹೀನತೆಯನ್ನಾಗಲಿ ಅಸಂಪರ್ಕತೆಯನ್ನಾಗಲಿ ಮಾನ್ಯ ಮಾಡದೆ ನಮ್ಮ ಆತ್ಮವನ್ನು ಮನಸ್ಸನ್ನು ಉದ್ದೇಶಗಳನ್ನು ಚಿತ್ತವನ್ನು ಮತ್ತು ನಮ್ಮ ನೂತನ ಸೃಷ್ಟಿಗಳಾಗಿ ಆತನ ಸೇವೆಗೆ ಸಮರ್ಪಿಸಿಕೊಂಡಿರುವುದನ್ನು ಮಾತ್ರವೇ ಮಾನ್ಯ ಮಾಡುವವನಾಗಿದ್ದಾನೆ ನಮ್ಮ ಪರಿಶುದ್ಧ ಆತ್ಮವು ನೂತನ ಮನಸ್ಸು ಸಿದ್ಧವಾಗಿರದಾದರೂ ನಮ್ಮ ಶರೀರಕ್ಕೆ ಬಲ ಸಾಲದು ಎಂಬುವುದನ್ನು ದೇವರು ಬಲ್ಲವನಾಗಿದ್ದಾನೆ ಆದುದರಿಂದ ಆತನು ನಮ್ಮನ್ನು ನಮ್ಮ ಶರೀರಕ್ಕನುಸಾರವಾಗಿ ನಿರ್ಣಯಿಸುವುದಿಲ್ಲ ಆದರೆ ಆತ್ಮಕ್ಕೆ ಅನುಸಾರವಾಗಿ ನಿರ್ಣಯಿಸುವವನಾಗಿದ್ದಾನೆ ನಾವು ಆತ್ಮನಿಂದ ಪಡಕೊಂಡವರಾಗಿರುವುದು ನೂತನ ಚಿತ್ತವನ್ನು ನಾವು ಸ್ವೀಕರಿಸುವುದು ದೇವರಿಗೆ ಸಂಪೂರ್ಣವಾಗಿ ನಮ್ಮನ್ನು ಪ್ರತಿಷ್ಠೆ ಇವುಗಳು ದೇವರೊಂದಿಗೆ ನಮ್ಮನ್ನು ನೂತನ ಸಂಬಂಧಕ್ಕೆ ಮತ್ತು ನಾವೀಗ ಅನುಭವಿಸುತ್ತಿರುವ ಈ ಸಂತೋಷಕ್ಕೆ ತಂದಿರುವುದಾಗಿದೆ ಅದರಂತೆ ಆತ್ಮನು ನಮ್ಮ ನೂತನವಾದ ಪವಿತ್ರ ಮನಸ್ಸು ಸಹ ನಮ್ಮ ದೇಹದ ದೌರ್ಬಲ್ಯಗಳಿಂದ ನಮಗೆ ಸಹಾಯ ಮಾಡುವುದಾಗಿದೆ ನಮಗೆ ಎಷ್ಟೋ ವೇಳೆ ಏನು ಪ್ರಾರ್ಥನೆ ಮಾಡಬೇಕೆಂಬ ಬೇಕೆಂಬ ತಿಳುವಳಿಕೆ ಇರುವುದಿಲ್ಲ ಆದರೆ ನಮ್ಮ ಆತ್ಮನು ತಾನೇ ನಮಗಾಗಿ ಮಾತುಗಳಿಂದ ಹೇಳಲಾಗದಂತಹ ನರಳಾಟದೊಂದಿಗೆ ಭಿನ್ನಹಗಳನ್ನು ಮಾಡುತ್ತದೆ ನಮ್ಮ ಹೃದಯಗಳನ್ನು ಹುಡುಕುವ ದೇವರು ನಮ್ಮ ಆತ್ಮನ ಮನಸ್ಸು ಏನೆಂದು ಬಲ್ಲವನಾಗಿದ್ದಾನೆ ಯಾಕೆಂದರೆ ಅದುವೇ ನಮ್ಮ ಆತ್ಮವೇ ಸಂತರುಗಳಿಗಾಗಿ ದೇವರ ಚಿತ್ತಾನುಸಾರವಾದ ವಿಜ್ಞಾಪನೆಗಳನ್ನು ಮಾಡುವಂಥದ್ದು ದೇವರಿ ವಾಕ್ಯವನ್ನು ಆಶೀರ್ವದಿಸಲಿ ಆಮೇನು